ವೀಣಾ, ಏನು ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂತೆ? ಬಾ ಒಳಗ. ಸಾಪುಗದಿ ದಾದಾ, ನನಗ ನನಗ ಈ ಲಗ್ನ ಬೇಡ. ವೀಣಾ, ಹಂಗ ಅನ್ಬೇಡವ. ಯಾಕವ ಲಗ್ನ ಬೇಡ? ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಹೇಳಕತ್ತಿ? ನಿನಗ ತ್ರಾಸ ಕೊಟ್ಟು ನಾ ಯಾಕರ ಲಗ್ನ ಹಾಕ್ಬೇಕು ಹೇಳದಾದ? ನೀ ಯಾವತ್ತು ಸುಳ್ಳು ಹೇಳದೆ ಇದ್ದವ, ಇವತ್ತು ನನಗ ಸುಳ್ಳು ಹೇಳ್ದಿ. ನೀನಷ್ಟೇ ಅಲ್ಲ, ಮನೆ ಹಾಕಿರೋರು ಎಲ್ಲರೂ ನನಗೆ ಸುಳ್ಳು ಹೇಳೋಂಗೆ ಮಾಡ್ದಿ. ಇದರಿಂದ ನನಗೆ ಎಷ್ಟು ಸಂಕಟ ಆಗ್ತದ ಅಂತ ನೀ ವಿಚಾರ ಮಾಡಿ. ಏನು ನೀನು ಹಿಂಗೆ ಮಾತಾಡಿದ್ರೆ ನನಗೆ ಗಾಬರಿ ಆಗ್ತದೆ. ಅಷ್ಟಕ್ಕೂ ನಾ ಏನು ಸುಳ್ಳು ಹೇಳಿದ್ದೀನಿ ನಿನಗೆ? ನೀ ನನ್ನ ಲಗ್ನದ ರೊಕ್ಕ ವ್ಯವಸ್ಥೆ ಮಾಡಾಕ ಮುರಳಿ ಕೊಟ್ಟು ರೊಕ್ಕ ತರಲಿಕ್ಕೆ ಹೋಗಿದ್ದೆ, ಹೌದಿಲ್ಲ? ಆದ್ರೆ ನೀನ್ ನಂಗೆ ಏನು ಹೇಳ್ದಿ? ಜಮೀನ್ ಕೆಲ್ಸಕ್ಕೆ ಹೋಗಿದ್ದಿ ಅಂತ ಸುಳ್ಳು ಹೇಳ್ದಿಲ್ಲ ದಾದಾ. ಹಿಂಗ್ ಯಾರು ಹೇಳಿದ್ರು ಇದನ್ನ? ನನ್ನ ಮನೆಯವರಾಗಿ ನೀನಾಗ್ಲಿ ಮಾಯಿ ಆಗ್ಲಿ ಹೇಳಲಿಲ್ಲ. ಆದ್ರ ಗಿರ್ಜಕ್ಕನ ಬಾಯಿಂದ ವಿಚಾರ ತಿಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂತು ನನಗೆ. ನನ್ನ ದಾದ ನನಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅನ್ನೋ ವಿಶ್ವಾಸ ಇತ್ತು ನನಗೆ. ಆದ್ರೆ ಇವತ್ತು ಇವತ್ತು ಆ ವಿಶ್ವಾಸನ ಮುರಿದು ಬಿಟ್ರಿ ದಾದ. ಕರೆ ಬಾ, ನಿನ್ ಮಾತು ಕರೆ ಅದ. ಅದ್ರ ಅದ್ರ ಬಗ್ಗೆ ಇಷ್ಟು ಚಿಂತೆ ಮಾಡೋದು ಏನು? ಮುರಳಿ ಕಡೆ ನಾನು ರೊಕ್ಕ ಬಿಟ್ಟೀನಿ ಅಂದ್ರೆ ನಿನ್ನ ಲಗ್ನಕ್ಕೆ ನಂಗೆ ರೊಕ್ಕ ಹೊಂದ್ಲಿಕ್ಕೆ ಆಗದ್ರೆ ಅಂತ ತೀರ್ಮಾನ ಮಾಡಿದ್ದೆ. ಆ ಚಿಂತೆ ನಿಂಗೆ ಬೇಡ. ನಿನ್ನ ಲಗ್ನದ ಖರ್ಚಿಗೆ ಎಷ್ಟು ರೊಕ್ಕ ಬೇಕು ಅಷ್ಟಕ್ಕೆ ನಾ ಬಂದೋಬಸ್ತ್ ಮಾಡೀನಿ. ಸುಳ್ಳು ಮತ್ತೆ ಸುಳ್ಳು ಹೇಳಕತ್ತಿದ್ದಾದ ನೀನು? ನನ್ನ ಲಗ್ನದ ಖರ್ಚು ತೂಗಿಸೋ ಅಷ್ಟು ರೊಕ್ಕ ನಿನ್ನ ಕಡೆ ಇಲ್ಲ. ಅದನ್ನ ಹೊಂದ್ಸಾಕ ಎಲ್ಲಿ ಸಾಲ ಮಾಡೋದು ಅನ್ನೋ ಚಿಂತೆ ಆಗ್ಯದ ನಿನಗ. ದಾದಾ ಪ್ಲೀಸ್, ಅಣ್ಣ ಆತ್ಗೆ ಆದ್ರು ನೀವು ನನಗ ಅವ್ವ ಅಪ್ಪನ ಪ್ರೀತಿ ಕೊಟ್ಟಿರಿ, ಈ ಜನ್ಮಕ್ಕೆ ನನಗೆ ಅಷ್ಟು ಸಾಕು. ನನ್ನ ಸುಖಕ್ಕೆ ನೀವು ಸಾಲ್ಗಾರರಾಗಿ ತ್ರಾಸಕ್ಕೆ ಬಿಡೋದು ನಾ ಒಪ್ಪಂಗಿಲ್ಲ ದಾದಾ. ನಿಮ್ಮ ಕಡೆಯಿಂದ ಸಾಲ ಮಾಡಿಸಿ ನಾ ಲಗ್ನ ಮಾಡ್ಕೊಂಡೆ ಅನ್ನೋ ಚಿಂತೆ ಒರೆಸಿ ನನ್ನ ಈ ಮನೆಯಿಂದ ಕಳಿಸ್ಕೊಡ್ಬೇಡ್ರಿ, ನಿಮ್ ಕೈ ಮುಗಿತೀನಿ. ಯಾಕ್ರ ಮಾರಿ ಹಂಗ ಮಾಡಿ ನಿಂತಿದ್ದೀರಿ? ಗಿರ್ಜಕ್ಕ ನೀನು ಮಾರಿ ನೋಡಿದ್ನಲ್ಲ, ಅದಕ್ಕೆ ನನ್ನ ಮಾರಿ ಹಿಂಗಾತ? ಏನಂದಿ? ಏನಿಲ್ಲ ಗಿರ್ಜಾತಿ, ದೊಡ್ಡವ್ರು ಬಂದಾವಾಗ ಮರ್ಯಾದೆ ಕೊಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ಸೈಲೆಂಟ್ ಆದ್ವಿ. ಗಿರ್ಜಕ್ಕ ನೀ ಬರೋದು ಬಂದಿ ನಮ್ಮ ಮನೆ ಕಳೆನ ಬದ್ಲಾತ್ ನೋಡ. ಬದ್ಲಾತ ಹೆಚ್ಚಾತ? ಹಂಗ ಹೇಳಿ ಮತ್ತ. ಹೌದು, ಇಲ್ಲ ಗುಂಪಾಗಿ ನಿಂತು ಏನ್ ಮಾಡಕತ್ತೀರಿ? ಯಾಕೋ ಕುಕ್ಯ, ಸಣ್ಣವನಿದ್ದಾಗ ಹೊಡೆದು ಹೊಡೆದು ಮಲಗಿಸ್ತಾ ಇದ್ದಿದ್ ಮರ್ತೋತೇನ ನಿಂಗೆ? ನಾ ಎಲ್ಲಿ ಮರಿತೀನಿ, ಎಲ್ಲ ನೆನಪದ ಗಿರ್ಜಕ್ಕ. ಬೇಕಾರ ಮಾದ್ವಿ ಕೇಳು, ನಮ್ಮ ಗಿರ್ಜಕ್ಕ ಎಂತ ಶಿಸ್ತಿನಾಕಿ ಅಂತ ನಾನು ನೆನ್ಸ್ಕೊಳ್ತಿರ್ತೀನಿ ಅಲ್ಲೇನ? ಹೌದ್ರಿ, ಅವ್ರು ನಿಮ್ಮನ್ನ ಬಹಳ ಅಂದ್ರೆ ಬಹಳ ನೆನ್ಸ್ಕೊತಾರ. ಒಂದಿನ ಏನಾದ್ ಗೊತ್ತೇನ? ಹೋಗ ಬಂಗ್ಯ, ನೀ ಹಿಂಗೆ ಹೇಳ್ದಿ ಅಂತ ನಾ ಏನು ಉಬ್ಬಂಗಿಲ್ಲ. ಹೌದ, ಶಶಾಂಕ್ ಇಲ್ಲಿ ಕಾಣಿಸ್ವಲ್ಲ, ಅವನ ಹೆಂಡತಿ ಇನ್ನೂ ಬಂದಂಗಿಲ್ಲ.
ನಿನ್ನ ಲಗ್ನಕ್ಕೆ ನಾನು ಸಾಲ ಮಾಡೋದಿಲ್ಲ ಆತಲ್ಲ ರೇ ಖರ್ಚು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ನೀನ್ ಬೇಡ ಅಂತ ವೀಣಾ ನೀ ಲಗ್ನ ಮಾಡ್ಕೊಂಡ್ರೆ ನಿನಗೆ ಎಷ್ಟು ಸಂತೋಷ ಆಗುತ್ತೆ ಅದಕ್ಕಿಂತ ಹೆಚ್ಚು ನಮಗೂ ಸಂತೋಷ ಆಗುತ್ತೆ ಆದ್ರೆ ನೀ ಲಗ್ನ ಬೇಡ ಅಂದ್ರೆ ನಾವು ಸಾಲ ಮಾಡಿದಕ್ಕಿಂತ ಹೆಚ್ಚು ಸಂಕಟ ಆಗ್ತದವ ತಂದ ಸಾಲ ಇವತ್ತಿಲ್ಲ ನಾಳೆ ತೀರ್ತದೆ ಆದ್ರೆ ರೊಕ್ಕ ಇಲ್ಲದೆ ತಂಗಿ ಮದುವೆ ಮಾಡಲಿಲ್ಲ ಅನ್ನೋ ಕೊರಹದಲ್ಲ ಅದು ನನ್ನ ಆಯಸ್ತ ಇಳಿಸ್ತದೆ ದಾದಾ ಅದೇ ಕೊರಗನಾಗ ಏ ನಿನ್ನ ಅಣ್ಣ ಸಾಯಬೇಕಂತ ಮಾಡಿಯೇನೆ ದಾದಾ ಪ್ಲೀಸ್ ನಾ ಹೇಳೋದು ಕರೆಯದವ ನಿನ್ನ ಲಗ್ನಕ್ಕ ರೊಕ್ಕ ಒಂದ್ಲಿಕ್ಕ ಓಡಾಡದ್ರಾಗ ತ್ರಾಸ ಇರಲಿಲ್ಲ ಅದ್ರಾಗ ಖುಷಿ ಇತ್ತು ಉತ್ಸಾಹ ಅದನ್ನು ನೀನ್ ನೋಡ್ಬೇಕಲ್ಲ ಆ ತಂಗರ ಮಂದಿಗೆ ತೋರಿಸೋ ಸಲುವಾಗಿ ಜೋರ್ ಲಗ್ನ ಮಾಡೋದನ್ನ ಬಿಡ್ರಿ ಮದ್ವೆ ಸರಳ ಮಾಡ್ರಿ ಸರಳ ಅಂದ್ರೆ ಹೆಂಗ 100 ರೂಪಾಯಿ ಎರಡು ಹಾರ ತಂದು ನಿಮ್ಮಿಬ್ಬರ ಕೈಲಿ ಹಾರ ಬದಲಾಯಿಸಿ ಲಗ್ನ ಮಾಡೋದು ಅಂತೀನ ಅಲ್ವಾ ಈ ಮನೆಯಾಗ ಎರಡು ಲಗ್ನ ಆಗವ ಲಗ್ನಕ್ಕೆ ಬಂದ ಮಂದಿ ಮಕ್ಕಳ ಲಗ್ನ ಏನೋ ಆತು ಆದ್ರೆ ಇನ್ನೂ ತಂಗಿ ಲಗ್ನನೇ ಮಾಡಿಲ್ಲ ಅಂತ ಮಾತಾಡಾರ ನಾವು ಕೇಳಿದ್ರು ಕೇಳಿಸ್ಕೊಂಡಿರುವಂಗ ತಡಕಂಡದಿ ಈಗ ಅವ್ರನ್ನೆಲ್ಲ ಕರೆದು ತಂಗಿ ಲಗ್ನನ ಜೋರ್ದಾರ್ ಮಾಡಿದ್ರೆ ನಮಗೆ ಸಮಾಧಾನ ಸಿಗ್ತದಲ್ಲ ಗಿರಿಜಕ್ಕ ಅವ ನಮ್ಮ ರಾಜಕುಮಾರ ರಾಜಕುಮಾರಿಗೆ ಕರ್ಕೊಂಡು ಹೊರಕ್ಕೆ ಹೋಗ್ಯಾನ ಇಬ್ರು ಹೋಗ್ಯಾರ ಅಂದ್ರೆ ಲಘು ಎಲ್ಲಿ ಬರ್ತಾರ ಹೊರಗೆ ಬೇರೆ ತಣ್ಣ ಗಾಳಿ ಬೇರೆ ಬರ್ಲಿಕ್ಕತ್ತದ ಆರಾಮ್ ಮಾತಾಡ್ಕೊಂಡು ಬರ್ತಾರ ನಾ ಬಂದಾಗಿನಿಂದ ಅದನ್ನೇ ಕೇಳಕತ್ತೀನಿ ನೀವು ಇದ್ದೇ ಹೇಳಕತ್ತೀರಿ ಆದ್ರೆ ಕಣ್ಣಿಗೆ ಮಾತ್ರ ಕಾಣವಲ್ರಿ ಗಿರಿಜಕ್ಕ ನಿನಗೆ ನೆನಪದೇನು ನಾವು ಸಣ್ಣರಿದ್ದಾಗ ಅಪ್ಪಂಗ ಮತ್ತು ದೊಡ್ಡಪ್ಪಂಗ ಕಾಲು ಒತ್ತಕ್ಕ ಅವ್ರನ್ನ ತುಳಿಕ ನಾವೆಲ್ಲರೂ ಓಡಾಡಿ ಬರ್ತಿದ್ವಿ 100 ಎಣಸದ್ರಾಗ ಓಡ್ ಹೋಗಿ ತುಳಿತಿದ್ವಿ ನೆನಪದ ಏನು ನಿನಗಿದು ನೆನಪದ ಅದಕ್ಕ ಅದಕ್ಕೆ ನೀನು ಈಗ ಬಹಳ ದಣಿವು ಮಾಡ್ಕೊಂಡು ಬಂದು ದೂರಿಂದ ಪ್ರವಾಸ ಮಾಡಿಯಲ್ಲ ನಿನಗೂ ಕೈಕಾಲು ನುಯ್ಲಿಕ್ಕತ್ತಿರ್ತಾವ ಅದಕ್ಕೆ ನಿನಗೂ ಏನಾರ ತುಳಿಯಕ್ಕ ಓ ನನಗೂ ಹಾಕೊಂಡು ತುಳಿತೀರೇನ ಬಿಡ್ತಾನ ಈಗ ನಾ ಏನ್ರ ನಿನ್ನ ತುಳಿದ್ರ ನೀನು ಬಜ್ಜಿ ಆಗಿಬಿಡ್ತಿ ಹುಡುಗರು ಅದರಲ್ಲ ನಿನ್ನ ಕೈಕಾಲನ್ನ ನಿಧಾನಕ್ಕೆ ಒತ್ತಕ್ತಾರ ಬರಬ್ಬರಿ ಸಿಕ್ಸ್ಬಿಟ್ಟ ಕುಕ್ಕಿ ಕಾರ್ನ ಕೂತು ಕೂತು ಹುಡುಕಿ ನೋಯ್ಸಕತ್ತೈತಿ ಗಿರಿಜಕ್ಕ ನಿನಗೆ ಎಲ್ಲೆಲ್ಲಿ ನುಯ್ಲಿಕ್ಕತ್ತದ ಹೇಳು ನಮ್ಮ ಹುಡುಗರೆಲ್ಲ ಒತ್ತಾರ ಅಂದ್ರ ಕೈಕಾಲು ಒತ್ತಿದ್ರ ಕುತ್ತಿಗೆ ನೋವು ಕಮ್ಮಿ ಆಗ್ತದ ಏನ್ ಎಲ್ಲರೂ ಮಾರಿ ನೋಡ್ಲಿಕ್ಕತ್ತೀರಿ ದೊಡ್ಡವ್ರ ಸೇವಾ ಮಾಡಿದ್ರ ಪುಣ್ಯ ಬರ್ತದ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲೇನು ಏ ಕರ್ಕೊಂಡು ಹೋಗ್ರ ನೋಡ್ರಣ ನಾವು ಜೋರ್ದಾಗ ಲಗ್ನ ಮಾಡದಿದ್ರು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಗ ನಾವು ಲಗ್ನ ದೊಡ್ಡದ್ ಮಾಡೋರ ನಡುಕೋಟಿ ಮನೆಯಾಗ ಎಷ್ಟು ದಿವಸ ಲಗ್ನಗಳ ಹ್ಯಾಂಗ ನಡೆದವೋ ನಿನ್ನ ಲಗ್ನನೂ ಹಾಂಗ ನಡೀಬೇಕು ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ ನಿನಗ 3 ಜನ ಅಣ್ಣತಮ್ಮಂದಿರಿದ್ರು ಶರತ್ತ ಶಶಾಂಕ್ನಂತ ಮಕ್ಕಳದಾರ ಖುಷಿ ಖುಷಿಯಿಂದ ಓಡಾಡಿ ಲಗ್ನ ಮಾಡ್ತೇವಾ ನಿನಗೇನು ನಾನು ಸಾಲ ಮಾಡಬಾರ್ದಲ್ಲ ಸಾಲ ಮಾಡಲ್ಲ ಅಂತ ಮಾತು ಕೊಟ್ಟಿನಲ್ಲ ಯಾಕಂದ್ರೆ ಚಿಂತೆ ಬಿಟ್ಟುಬಿಡು ಇನ್ನರ ನಗವ ಇನ್ನೂ ಯಾಕವ ಸಪ್ಪಿದ್ಯಾ ದಾದಾ ಖರೇಂದ್ರ ಈ ವಯಸ್ಸಿನಾಗ ನನ್ನ ಲಗ್ನ ಆಗ್ಬೇಕೋ ಬೇಡವೋ ಅನ್ನೋ ಯೋಚನೆ ಆಗನ ಅದೀನಿ